ಏ ಗೋಪಿ, ಒಂದ್ ವಿಷಯ ಗೊತ್ತಾಯ್ತಾ? ಏನ್ ವಿಷಯ? ಆನಂದ್ ಹೊಡೆಯದಲ್ಲಿ ಒಂದ್ ಸಾಂಗ್ ರಿಲೀಸ್ ಮಾಡಿದ್ದಾರೆ ಕಣೋ. ಓಕೆ, ಸಕ್ಕದಾಗಿದೆ. ಹೌದಾ? ಏನ್ ಮೂವಿ ನೇಮು? ನಿಂಗೆ ಯಾರ ಮೇಲೆ ಅದು ಕ್ರಶ್ ಇದೆಯಾ? ಏಯ್, ನನಗ್ ತುಂಬಾ ಜನ ಮೇಲೆ. ಸೊ ಈ ಮೂವಿ ಹೆಸರು ಕ್ರಶ್ ಅಂತ. ಏಯ್ ಸೂಪರ್ ಸಾಂಗ್, ನಂಗೂ ತೋರಿಸು, ಮಾತಾಡಿಸ್ತೇನೆ. ತುಂಬಾ ಚೆನ್ನಾಗೈತೆ, ಅಂಡ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರೆ. ಪ್ಲೇಸಸ್ ಮಾತ್ರ ಭಾರಿ ಆಗೈತೆ. ಎಲ್ಲೆಲ್ಲಿ ಶೂಟ್ ಮಾಡಿದಾರೆ? ಮಂಗಳೂರ್, ಕೇರಳ, ಅಲ್ಲಿ ಮುನ್ನಾರ್. ಮುನ್ನಾರ್ ಪ್ಲೇಸ್ ಮಾತ್ರ ಸಕ್ಕದಾಗಿದೆ. ಅಲ್ಲಿ ಇಂಟೇಕ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ? ಸನ್ಸೆಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ಅಂಡ್ ಮೈನ್ ಹೀರೋ ಮತ್ತೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಈ ಸಿನಿಮಾನ ಯಾರು ಡೈರೆಕ್ಷನ್ ಮಾಡಿದಾರೆ? ಇವ್ರು ಬಂದ್ಬಿಟ್ಟು ಅಭಿ ಅಂತ. ತುಂಬಾ ಚೆನ್ನಾಗಿ ಡೈರೆಕ್ಷನ್ ಎಲ್ಲ ಮಾಡಿದ್ದಾರೆ. ಸೊ ಇದಕ್ಕೆ ಪ್ರೊಡ್ಯೂಸರ್ ಬಂದ್ಬಿಟ್ಟು ಚಂದ್ರಮೋಹನ್ ಸರ್ ಅಂತ ಅಂದ್ಬಿಟ್ಟು. ಸೊ ಅವರು ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅಂತ ಬಂದಿದ್ದಾರೆ. ಹೌದು, ಈ ಸಾಂಗ್ ಮ್ಯೂಸಿಕ್ ಡೈರೆಕ್ಟರ್ ಯಾರು? ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ವಿನೀತ್ ಅಂತ. ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಅಲ್ವಾ? ಖಂಡಿತ. ಇನ್ನೊಂದ್ ಬಂದ್ಬಿಟ್ಟು ಲಿರಿಕ್ಸ್ ರೈಟರ್ ಯಾರು ಅಂತ ಗೊತ್ತಾ? ಯಾರು? ಇಸ್ ಅ ವೆರಿ ಯಂಗ್ ಗಾಯ್ ಅಂತ. ಎಷ್ಟು ಚೆನ್ನಾಗಿ ಬರ್ದಿದ್ದಾನಲ್ವಾ ಲಿರಿಕ್ಸ್ ನ, ಅವನ ಹೆಸರು ಅನುತಮ್ ಅಂತ. ಏ ಓಕೆ, ಸೂಪರ್, ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ ಅಂತೂ ನನಗೆ ಭಾರಿ ಇಷ್ಟ ಆಯ್ತು. ಹಾಯ್, ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಗೋಪಿ ಮಾತಾಡ್ತಾ ಇದ್ದೀನಿ. ಹಾಯ್, ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸ್ವಾತಿ ಮಾತಾಡ್ತಾ ಇದ್ದೀನಿ. ಕ್ರಶ್ ಅಂತ ಒಂದು ಸಿನಿಮಾ ಬರ್ತಾ ಇದೆ. ಆ ಕ್ರಶ್ ಮೂವಿ ಸಾಂಗ್ ಬಂದ್ಬಿಟ್ಟು ಆನಂದ್ ಆಡಿಯೋದಲ್ಲಿ ರಿಲೀಸ್ ಆಗಿದೆ. ಸಾಂಗ್ ತುಂಬಾ ಚೆನ್ನಾಗಿದೆ. ಹೌದು, ನಾವಿಬ್ರು ಇವಾಗಲೇ ಕುಂತ್ ನೋಡಿದ್ವಿ, ತುಂಬಾ ಚೆನ್ನಾಗಿದೆ. ಲಿರಿಕ್ಸ್ ಮಾತ್ರ ತುಂಬಾ ಕ್ಯಾಚಿ ಆಗಿದೆ. ಪ್ರತಿಯೊಬ್ಬರು ಕೂಡ ಹೊಸಬ್ರಿಗೆ ಸಪೋರ್ಟ್ ಮಾಡಿ, ಬೆಳೆಸಿ. ಆಲ್ ದಿ ಬೆಸ್ಟ್ ಕ್ರಶ್ ಟೀಮ್.